ಕೊಪ್ಪಳದಲ್ಲಿ ಕೋತಿಯೊಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ತನ್ನ ಎರಡು ಮುಂಗೈ ಕಳೆದುಕೊಂಡು ನಲ್ಲಾಡ್ತಾ ಇದೆ. ಆದರೆ ವಿಷ ಇದಲ್ಲ, ಈ ಕೋತಿಗೆ ಭಿಕ್ಷುಕ ಮಹಿಳೆಯರು ನಿತ್ಯ ಮಮತಿಯಿಂದ ಕೈತುತ್ತನ್ನು ಉಣಿಸಿ ಮಾನವೀಯತೆಯನ್ನು ಮೆರಿತಾ ಇದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವಂತಹ ಅಂಜನಾದ್ರಿ ಪರ್ವತದಲ್ಲಿ ಭಿಕ್ಷುಕ ಮಹಿಳೆಯರು ಕೋತಿಗೆ ಕೈತುತ್ತನ್ನು ಉಣಿಸ್ತಾ ಇದ್ದಾರೆ. ಇದನ್ನ ಕಂಡ ಭಕ್ತರು ಅಚ್ಚರಿ ಪಡುವುದಲ್ಲದೆ ಭಿಕ್ಷುಕ ಮಹಿಳೆಯರ ಕಾರ್ಯಕ್ಕೆ ಮೆಚ್ಚುತ್ತಾ ಇದ್ದಾರೆ. ಎರಡೂ ಮುಂಗೈ ಕಳೆದುಕೊಂಡ ಕೋತಿಗೆ ಕೈಯಲ್ಲಿ ಯಾವುದೇ ಆಹಾರ ಸೇವಿಸೋಕೆ ಬರಲ್ಲ, ಹಾಗಾಗಿ ಕೋತಿಯು ಆಹಾರಕ್ಕಾಗಿ ಈ ಮಹಿಳೆಯರನ್ನ ಅವಲಂಬಿಸಿದೆ. ಕೈತುತ್ತು ತಿಂತ ಕೋತಿ ಹಾಯಾಗಿ ಓಡಾಡ್ತಾ ತುಂಟತನ ಮಾಡಿ ಭಕ್ತರನ್ನ ರಂಜಿಸ್ತಾ ಇದೆ. ಇವಾಗ ಏನೆಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಆ ಘಟನೆ ನೋಡ್ತಾ ಇದ್ರೆ ನಿಜಕ್ಕೂ ಮಾನ ಕಲ್ಕುತ್ತೆ, ಒಂದೊಂದು ಕಡೆ ಖುಷಿ ಕೂಡ ಆಗುತ್ತೆ. ಮಾನವನಿಗೆ ಪ್ರಾಣಿಗೂ ಸಂಬಂಧ, ವಿನಾಭಾವ ಸಂಬಂಧ ಅನ್ನೋಕೆ ಇದೇ ಘಟನೆ ಕಾರಣ ಆಗ್ತಿದೆ. ಏನಾಗಿದೆ ಮಂಗನಿಗೆ ಸದ್ಯಕ್ಕೆ, ಏನಂತಿದ್ದಾರೆ ಭಕ್ತರು ಅಲ್ಲಿ? ಹೌದು ಪ್ರಭು, ಏನಂತಂದ್ರೆ ಇತ್ತೀಚೆಗೆ ಏನೋ ಇವತ್ತು ಮಾನವೀಯತೆಗಳು ಕಡಿಮೆ ಆಗ್ತಾ ಇದೆ, ಆಮೇಲೆ ಪ್ರಾಣಿ ಮತ್ತು ಮನುಷ್ಯನಲ್ಲಿರತಕ್ಕಂಥ ಸಂಬಂಧಗಳು ಕಡಿಮೆ ಆಗ್ತಾ ಇದೆ ಅನ್ನೋಂಥ ಮಾತುಗಳು ಕೇಳಿಬರ್ತದೆ. ಜೊತೆಗೆ ಇವತ್ತು ಏನೋ ಕೈತುತ್ತು ಅಂತಕ್ಕಂಥದ್ದು ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು ತಾಯಿ ಒಂದು ಮಗುವಿಗೆ ಯಾವ ರೀತಿ ಕೈತುತ್ತು ಹೊಸ್ತಾಳೆ ಪ್ರೀತಿ ಮಮತೆಯಿಂದ, ಅದೇ ತೆರನಾಗಿ ಒಂದು ಪ್ರಾಣಿಗೆ ಇಲ್ಲಿ ಪ್ರೀತಿ ಮಮಕಾರದಿಂದ ಒಂದು ಏನೋ ಕೈಯನ್ನ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಏನೋ ಎರಡೂ ಮುಂಗೈಗಳು ಹೋಗಿರುವಂತದ್ದು. ಹೀಗಾಗಿ ಅಲ್ಲಿ ಏನೋ ಕೊಪ್ಪಳ ಜಿಲ್ಲೆಯ ಒಂದು ಗಂಗಾವತಿ ತಾಲೂಕಿನ ಏನು ಪ್ರಸಿದ್ಧ ಒಂದು ಅಂಜನಾದ್ರಿ ಪರ್ವತಗಳಂತೆ ಅಲ್ಲಿ ದೇಗುಲದಲ್ಲಿರತಕ್ಕಂಥ ಒಂದು ಮಹಿಳೆಯರು ಅಲ್ಲಿ ಏನು ಭಿಕ್ಷೆ ಬೇಡ್ತಿರ್ತಾರೆ. ಆ ಒಂದು ಭಿಕ್ಷೆ ಬೇಡುವಂತಕ್ಕಂಥದ್ದಲ್ಲಿ ಒಂದು ಕೋತಿ ಕೂಡ ಅಲ್ಲೇ ವಾಸವಾಗಿರುವಂತದ್ದು. ಆ ಒಂದು ಕಳೆದ ಒಂದು ಹಲವು ದಿನಗಳ ಹಿಂದೆ ಈ ಒಂದು ಮಂಗಕ್ಕೆ ಶಾಸ್ತ್ರ ಸೇರ್ಕೊಟ್ಟಾಗಿ ಆ ಎರಡು ಮುಂಗೈಗೆ ಹೋಗಿ ಕಳೆದುಕೊಂಡಿದೆ. ಅಲ್ಲಿ ಏನು ಮಹಿಳೆಯರು ತಾವು ಏನು ಊಟ ಮಾಡ್ತಾ ಇರ್ತಾರೆ, ಊಟ ಮಾಡುವಂತ ಸಂದರ್ಭದಲ್ಲಿ ಏನು ಇದು ಮಂಗಿ ಏನು ಕೋತಿ ಬರುತ್ತೆ, ಆ ಕೋತಿಗೆ ಕೂಡ ಅವರು ತಮ್ಮ ಏನು ಮಮತೆಯಿಂದ ಕೈತುತ್ತನ್ನ ತಿನ್ನಿಸಿ ಅದನ್ನ ಸಾಕಿ ಸಲ್ಲುತ್ತಾ ಇದ್ದಾರೆ. ಇಲ್ಲಿ ಈ ಒಂದು ಕೋತಿಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೆಲ ಭಕ್ತರು ಕೂಡ ಆ ಒಂದು ಮಮತೆಯಿಂದ ಈಗಿನ ಮಹಿಳೆಯರು ಅವ್ರಿಗೆ ಆ ಒಂದು ಕೋತಿಗೆ ಆಹಾರ ತಿನ್ನಿಸ್ತಾ ಇರೋದನ್ನ ನೋಡಿದ್ರೆ ಅವರು ಕೂಡ ಆಶ್ಚರ್ಯ ಪಡ್ತಾ ಇರುವಂತದ್ದು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಈ ಒಂದು ಕೋತಿಯನ್ನ ಸಾಕು ಸಲುವುದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಹಲವು ದಿನಗಳಿಂದಲೂ ಅದು ಅಲ್ಲೇ ವಾಸವಾಗಿರೋದ್ರಿಂದ ಅದು ಆ ಒಂದು ಕೈತಿತ್ತು ಒಂದು ಮಹಿಳೆಯರ ಒಂದು ಕೈತಿತ್ತು ಪ್ರೀತಿಯಿಂದ ಅದನ್ನು ಕುಟ್ಟಿ ಕುಟ್ಟಿ ಅಂತ ಹೇಳಿ ಕರೆದು ಅದಕ್ಕೆ ಉಣಿಸ್ತಾ ಇರುವಂತದ್ದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು ಪ್ರಭು. ರಾಜಪ್ಪ, ಹಾಗೆ ದಿನಾಲು ಕೂಡ ಏನು ಅವರು ಅವರೇ ಊಟ ಮಾಡಿಸ್ಬೇಕು ಅಥವಾ ಇವರೆಲ್ಲಾಗಿ ಹೇಗೆ ಮಂಗ ಇರುತ್ತೆ? ಹಾಗೆ ಅಲ್ಲಿನ ಭಕ್ತಾದಿಗಳು ಅಲ್ಲಿನ ಆಡಳಿತ ಮಂಡಳಿಯವರು ಏನ್ ಹೇಳ್ತಾರೆ ಈ ಒಂದು ಘಟನೆ ಬಗ್ಗೆ? ಖಂಡಿತ ಪ್ರಭು, ಏನಂತಂದ್ರೆ ಈಗೇನು ದೇಗುಲವನ್ನ ಇದು ಬೆಟ್ಟದ ಮೇಲೆ ಇರ್ತಕ್ಕಂತ ಒಂದು ದೇಗುಲ, ಹೀಗಾಗಿ ಕೆಳಗಡೆ ಇರ್ತಕ್ಕಂತ ಒಂದು ಕಮಾನ ಬರುತ್ತೆ. ಆ ಕಮಾನದ ಬಳಿ ಮಹಿಳೆಯರು ಏನು ಭಕ್ತರ ಬರ್ತಿರ್ತಾರೆ, ಅವ್ರ ಬಳಿ ಏನಾದ್ರೂ ಸೇವೆ ಅಂದ್ರೆ ಭಿಕ್ಷೆಯನ್ನು ಬೀಳ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದು ಮಂಗ ಕೂಡ ಅಲ್ಲೇ ವಾಸವಾಗಿದೆ. ಅಂದ್ರೆ ಇವರು ಏನು ಭಿಕ್ಷೆ ಬೀಳುವಂತ ಸಂದರ್ಭದಲ್ಲಿ ಅಲ್ಲೇ ಅವ್ರ ಜೊತೆನೆ ಅವಿನಾಭಾವ ಅವರು ಅದಕ್ಕೆ ಕೋತಿಗೂ ಮತ್ತು ಇವ್ರ ಏನು ಮಹಿಳೆಯರು ಕೂಡ ಅವಿನಾಭಾವ ಸಂಬಂಧ ನಂಟು ಬೆಳೆದಿದೆ. ಈಗ ಯಾಕಂದ್ರೆ ಇವರು ಕೈತತ್ವ ಉಣಿಸೋದ್ರಿಂದ ಅದು ಇವರನ್ನ ಆಶ್ರಯಿಸಿ ಆಹಾರಕ್ಕಾಗಿ ಇವರ ಜೊತೆಯಲ್ಲೇ ಇರೋದ್ರಿಂದ ಅಲ್ಲಿ ಭಕ್ತರಾಗಿರ್ಬೋದು ಮತ್ತು ಆ ಒಂದು ದೇವಗುಲದ ಆಡಳಿತ ಮಂಡಳಿಗಳು ಕೂಡ ನಿಜಕ್ಕೂ ಇವರ ಒಂದು ಏನು ಸೇವೆ ಮಾಡ್ತಾ ಇದ್ದಾರೆ, ಮಾನವೀಯತೆಯನ್ನು ಬೆಳಿತಾ ಇದ್ರೆ ಆ ಕೋತಿಯ ಕಂಡು ಅವರು ಕೂಡ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಇದ್ರ ಇಂತ ಒಂದು ಮಾನವೀಯತೆ ಕೂಡ ಇನ್ನೂ ಇವರಲ್ಲಿ ಇದೆ ಅನ್ನೋದನ್ನು ಕೂಡ ಅವರು ಆಶ್ಚರ್ಯವನ್ನು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಮಂಗನ ಏನು ಮಾನವೀಯತೆಯನ್ನು ಮೆರಿತಾ ಇದ್ರೆ ಅಲ್ಲಿನ ಭಕ್ತಾದಿಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಇನ್ನೊಂದು ಕಡೆ ಖುಷಿನೂ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ನಿಂದ ತನ್ನ ಎರಡು ಕೈಗಳನ್ನು ಕಳೆದುಕೊಂಡಂತಹ ಮಂಗನಿಗೆ ಅವರು ದಿನವೂ ಕೂಡ ಕೈತುತ್ತನ್ನು ತಿನ್ನಿಸ್ತಾ ಇದ್ದಾರೆ.